ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಆದಂತಹ ಅನಾಹುತದ ಬಗ್ಗೆ ಚರ್ಚಿಸಲು ಬೆಂಗಳೂರಿನ ಎಂಎಸ್ ರಾಮಯ್ಯ ಕಾಲೇಜಿನಲ್ಲಿ ವಿಶೇಷ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ವೈದ್ಯರ ಕರ್ತವ್ಯ ಹಾಗೂ ಎದುರಾಗುವ ಸಮಸ್ಯೆಗಳ ಬಗ್ಗೆ ಕಾರ್ಯಾಗಾರದಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡಲಾಯಿತು. ಕಾಲೇಜು ಆಡಿಟೋರಿಯಂನಲ್ಲಿ ಜರುಗಿದ ಕಾರ್ಯಾಗಾರದಲ್ಲಿ ಕೇವಲ ನಮ್ಮ ರಾಜ್ಯದ ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ವಿಚಾರ ಮಾತ್ರ ಅಲ್ಲ, ಬೇರೆ ರಾಜ್ಯ ದೇಶಗಳಲ್ಲಿ ಎದುರಾಗುವ ಸಮಸ್ಯೆಗಳ ಕುರಿತಾಗಿಯೂ ಕೂಡ ಚರ್ಚೆ ನಡೆಯಿತು. ಶಿಕಾಗೋ ವಿಶ್ವವಿದ್ಯಾಲಯದ ತಜ್ಞ ವೈದ್ಯರು ಈ ಸೆಮಿನಾರ್ನಲ್ಲಿ ಭಾಗಿಯಾಗಿದ್ದರು. ಪ್ರಮುಖವಾಗಿ ನಿರಾಶ್ರಿತ ಕೇಂದ್ರಗಳಲ್ಲಿ ತಕ್ಷಣದಲ್ಲಿ ವೈದ್ಯರು ತೆಗೆದುಕೊಳ್ಳಬೇಕಾದಂತಹ ನಿರ್ಣಯ, ರೋಗಿಗಳ ಶಾಶ್ವತ ಚಿಕಿತ್ಸೆಯ ಕುರಿತಾಗಿ ಸುದೀರ್ಘ ಚರ್ಚೆಗಳು ನಡೆದವು. ಸುಮಾರು ಜನ ಜೂನಿಯರ್ಸ್ ಡಾಕ್ಟರ್ಸ್ಗೆ ಈ ಒಂದು ಕಮ್ಯುನಿಟಿ ಔಟ್ರೀಚ್ ಅಂತೇನು ಹೇಳ್ತೀವಿ, ಈ ಒಂದು ಡಿಸಾಸ್ಟರ್ ಆದಾಗ ಅದನ್ನು ಹೇಗೆ ನಾವು ಅಡ್ರೆಸ್ ಮಾಡಬೇಕನ್ನೋದು ಈಗಾಗಲೇ ನಾವು ಕಂಡಿದ್ದೀವಿ. ಬೆಲ್ಗಮ್ ಆಗಲಿ ಆ ರೀಜನ್ ಬಾಗಲಕೋಟಲ್ಲಿ ಸುಮಾರು ತೊಂದರೆಗಳಾಗಿದ್ದಾವೆ, ಅದೇ ಥರ ಕೇರಳದಲ್ಲಾಗಿದೆ. ಅವಾಗೇನಾಗುತ್ತೆ, ಪ್ರತಿ ಸಲ ಏನಾಗುತ್ತೆ ಅಂದರೆ ನಾವು ಈ ಒಂದು ಸನ್ನಿವೇಶದಲ್ಲಿ ವಾಲಂಟಿಯರ್ಸ್ ಮೇಲೆ ಡಿಪೆಂಡ್ ಆಗ್ತೀವಿ. ಬಟ್ ಮೆಡಿಕಲ್ ಎಜುಕೇಷನ್ ಪ್ರೊಫೆಷ್ನಲ್ಸ್ ಜೊತೆಗೆ ನಾವು ಡಿಪೆಂಡ್ ಆಗಬೇಕು. ಡಾಕ್ಟರ್ಸಿಂದ ನಮಗೇನು ಅಪೇಕ್ಷೆ ಪಡಬೇಕು, ಹೇಗೆ ಅವ್ರು ಇಂಟರ್ವೆನ್ಷನ್ ಮಾಡಬೇಕು, ಯಾವ ರೀತಿ ಅವರು ಅದನ್ನು ಅಡ್ರೆಸ್ ಮಾಡ್ತಾರೆ ಅನ್ನೋದನ್ನು ಅದ್ರ ಬಗ್ಗೆ ಇವತ್ತು ಡಿಸ್ಕಷನ್ ನಡೀತಾ ಇದೆ. ಸೊ ಒಬ್ಬರು ರಿಸೋರ್ಸ್ ಪರ್ಸನ್ ಇವಾಗ ಯೂನಿವರ್ಸಿಟಿ ಆಫ್ ಶಿಕಾಗೋ US ಬಂದಿದ್ದಾರೆ, ಅವರು ಈ ಇಂಟರ್ನ್ಯಾಷನಲ್ ಮೈಗ್ರೆಂಟ್ಸ್ ಬಗ್ಗೆ ವರ್ಕ್ ಮಾಡ್ತಾರೆ. ಈಗ ನಮ್ಮ ಈ ಸಿಚುವೇಷನಲ್ಲೂ ಸಹ ಸುಮಾರು ಜನ ಮೈಗ್ರೇಷನ್ ಆಗುತ್ತೆ ಇಂಟರ್ನಲ್ಲಿ, ಕರ್ನಾಟಕದಲ್ಲೇ ಆಗಲಿ ಅಥವಾ ಕರ್ನಾಟಕದಿಂದ ಇನ್ನೊಂದು ರಾಜ್ಯಕ್ಕಾಗಲಿ ಅಥವಾ ರಾಜ್ಯದಿಂದ ಹೊರದೇಶಕ್ಕಾಗಲಿ ಡಿಸಾಸ್ಟರ್ ಇಂದಾನೇ ಮೈಗ್ರೇಷನ್ ಆಗುತ್ತೆ.